ಇನ್ನೊಂದು ವಿಚಾರ, ನಿಮ್ಮ ಜೆಡಿಎಸ್ ಹಾಸನ ಜಿಲ್ಲೆಯಲ್ಲೇ ಗೊಂದಲ ಇದೆ, ಜೆಡಿಎಸ್ ಟಿಕೆಟ್ ಅನೌನ್ಸ್ ಮಾಡಿಲ್ಲ ಕೆಲವು ಕ್ಷೇತ್ರಗಳಲ್ಲಿ, ಇನ್ಕ್ಲೂಡಿಂಗ್ ಹಾಸನ ಮತ್ತೆ ಒಳನಸೀಪುರ. ಸರ್, ನಾನು ಈಗಾಗಲೇ ಹೇಳಿದ್ದೀನಿ, ಹಾಸನ ಜಿಲ್ಲೆಯಲ್ಲಿ ಯಾವುದೇ ಗೊಂದಲ ಇಲ್ಲ. ಕೆಲವು ಅಂಶಗಳನ್ನ ನೋಡ್ತಾ ಇದ್ದೀವಿ, ಕೆಲವು ಅಂಶಗಳನ್ನ ನೋಡಿಕೊಂಡು ನಾವು, ಯಾಕಂದ್ರೆ ಯಾವಾಗಲೂ ಅಷ್ಟೇನೆ, ನಾವು ಎಲ್ಲರ ಕಾರ್ಯಕರ್ತರು ಮತ್ತೆ ಮುಖಂಡರುಗಳನ್ನ ಕೂರಿಸ್ಕೊಂಡೇನೆ ನಾವು ಸೀಟ್ ಟಿಕೆಟ್ನ ಅನೌನ್ಸ್ ಮಾಡಿರೋದು. ಇಲ್ಲಿ ಶಬೀರ್ ಅಂತ ನಿಮ್ಮಲ್ಲಿ ಪತ್ರಕರ್ತರಿದ್ದಾರೆ, ಅವರು ಹಾಸನ ಅವ್ರ ನೆಡ್ಕೊಂಡು ಹೆಂಗೆ ಪ್ರತಿನಿಧಿ ಹೆಂಗೆ ನಡ್ಕೊಬರುತ್ತೆ ನಮ್ಮಲ್ಲಿ ಅಂತ. ಇವತ್ತು ನಾವು ಹಾಸನ ಹೆಂಗೆ ಅಂದರೆ ಎಲ್ಲ ಲೀಡರ್ಗಳನ್ನು ಕೂರಿಸ್ಕೊತೀವಿ, ಸಭೆ ಕರಿತೀವಿ. ಈಗ 18ನೇ ತಾರೀಕಿಂದ ಸಭೆ ಕರೆಯಕ್ಕೆ ಪ್ರಾರಂಭ ಮಾಡಿದ್ದೀವಿ, ಬೇಲೂರಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. 18 ಅಂದರೆ ಒಂದೊಂದು ದಿನ ಎರಡೆರಡು ಸಭೆ ಕರಿತೀವಿ, ಬೇಲೂರು ಮತ್ತು ಹಾಲೂರು ಕರೆದಿದ್ದೀವಿ. ನೆಕ್ಸ್ಟ್ ಸಕಲೇಶ್ಪುರ ಮತ್ತು ಹಾಸನ ಕರಿತೀವಿ, ಬೆಳಗ್ಗೆ ಒಂದು ಸಾಯಂಕಾಲ ಒಂದು. ಎಲ್ಲರ ಒಂದು ಮನಸ್ಸಲ್ಲೇನಿದೆ, ಯಾರು ಅಭ್ಯರ್ಥಿ ಆಗಬೇಕು ಅದ್ರ ಬಗ್ಗೆ ಡಿಸ್ಕಷನ್ ಆದ್ಮೇಲೆ ನಾವು ಕೂತ್ಕೊಂಡು ಒಂದು ಒಂದೇ ಸರಿ ಪಟ್ಟಿ ಅನೌನ್ಸ್ ಮಾಡತ್ತದ. ನಾವು ರಾಜ್ಯಾಧ್ಯಕ್ಷರ ಹತ್ರನು ಮನವಿ ಮಾಡ್ಕೊಂಡಿದ್ದೀವಿ, ಕುಮಾರನ ಹತ್ರನು ಮನವಿ ಮಾಡ್ಕೊಂಡಿದ್ದೀವಿ. ಒಂದು ಸ್ವಲ್ಪ ಅವಕಾಶ ಟೈಮ್ ಕೊಡಿ ನಮಗೆ. ನಾವು ಕೊಟ್ಟಂಥದ್ರಲ್ಲಿ ಯಾವತ್ತೂ ನಾವು ಫೇಲ್ ಆಗಿಲ್ಲ. ನಾವು ಯಾವಾಗ್ಲೂ ಸಂಪೂರ್ಣ ಸೀಟ್ಗಳನ್ನ ಜೆ ಡಿ ಎಸ್ ಬರನ್ ಮಾಡಿದ್ವಿ, ಈ ಸರಿನೂ ಅದೇ ರೀತಿಯಲ್ಲಿ ನಾವು ಕುಮಾರನಿಗೆ ಶಕ್ತಿ ಕೊಡ್ತೀವಿ ಅಂತ ಹೇಳಿದ್ದೀವಿ. ಹಂಗಾಗಿ ಒಂದು ಸ್ವಲ್ಪ ಸಮಯ ತಗೊಂಡಿದ್ದೀವಿ ಬಿಟ್ಟು ಏನೂ ಇಲ್ಲ. ಸರ್, ತಮ್ಮ ಲೋಕಸಭಾ ವ್ಯಾಪ್ತಿಗೆ ಬರೋ ಕಡೂರು ಕ್ಷೇತ್ರದ ಮಾಜಿ ಶಾಸಕ ವೈಎಸ್ವಿ ದತ್ತ ಅವರು ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ ಸರ್, ನೋಡಿದ್ರಿ ಸರ್? ಈಗ ನಾನು ಅವ್ರಿಗೂ ಹಲವಾರು ಬಾರಿ ಮಾತಾಡಿದ್ದೀನಿ, ನಿಮಗೆ ಗೊತ್ತು, ಮಾಧ್ಯಮ ಮಿತ್ರರಿಗೆ, ಅವ್ರಿಗೂ ಕೂಡ ನಾನು ಹಲವಾರು ರೀತಿಲಿ ಬಹಳಷ್ಟು ಅನುಕೂಲನೂ ಮಾಡಿಕೊಟ್ಟಿದ್ದೀನಿ ವೈಯಕ್ತಿಕವಾಗಿ. ಆದರೆ ಇವತ್ತು ಅದೆಲ್ಲ ಚರ್ಚೆ ಬೇಡ. ಇವತ್ತು ಅವ್ರು ಏನೋ ಒಂದು ನಂಬಿಕೆ ಮೇಲೆ ಇಟ್ಕೊಂಡು ನಾನು ಕಾಂಗ್ರೆಸ್ಗೆ ಹೋದರೆ ಗೆಲ್ತೀನಿ ಅನ್ನೋ ಒಂದು ಭಾವನೆಯಲ್ಲಿ ಇದ್ದಾರೆ. ಆದರೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಲ್ಲಿ ಅಂದರೆ, ಕಾಂಗ್ರೆಸ್ಸಲ್ಲೇ ಮೂರು ಜನ ನಿಂತ್ಕೊಂಡು ಒಂದೇ ಮನೇಲಿ ಮೂರು ಬಾಕ್ಲಾಗಿ ಹೊಡೆದಾಡ್ತಿದ್ದಾರೆ. ಇವತ್ತು ಒಂದು ಕಡೆ ಒಬ್ರು ನಮ್ಮ ವಿನಾಯಕ್ ಅಂತ ಒಬ್ಬ, ಅವನು ಇವತ್ತು ಹೋಗಿ ಇವ್ರನ್ನ ಭೇಟಿ ಮಾಡ್ತಾನೆ, ಯಾರನ್ನ ಖರ್ಗೆ ಸಾಹೇಬ್ರನ್ನ ಭೇಟಿ ಮಾಡ್ತಾನೆ, ಇನ್ನು ಆನಂದ್ ಅವ್ರು ಹೋಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡ್ತಾನೆ, ದತ್ತಣ್ಣ ಹೋಗಿ ಸಿದ್ದರಾಮಣ್ಣನ ಭೇಟಿ ಮಾಡ್ತಾರೆ. ಈಗ ನಮಗೆ ನೋಡ್ಬೇಕಾಗಿರೋದು ಕಾಂಗ್ರೆಸ್ ಗೆಲ್ಲುತ್ತೆ ಅಂತಲ್ಲ, ಆ ಮೂರು ಜನದಲ್ಲಿ ಯಾರು ಗೆಲ್ತಾರೆ ಟಿಕೆಟ್ ಕೊಡೋದನ್ನೋದು ನಾವು ನೋಡ್ತಾ ಇದ್ದೀವಿ. ಈಗ ಟಿಕೆಟ್ ಯಾರು ಕೊಡ್ತಾರೆ ಅನ್ನೋದು ನೋಡ್ಬೇಕಲ್ಲ, ಯಾಕಂದ್ರೆ ಈಗ ಮೂರು ಜನನು ಮೂರು ಪ್ರಬಲವಾದ ನಾಯಕರ ಹತ್ರ ಹೋಗಿದ್ದಾರೆ. ಯಾರ ಪ್ರಬಲತೆ ಕಾಂಗ್ರೆಸ್ ಅಲ್ಲಿ ಇದೆ ಅನ್ನೋದು ಆ ಟಿಕೆಟ್ ಮೇಲೆ ಗೊತ್ತಾಗುತ್ತೆ.